ನಮಸ್ತೆ ವೀಕ್ಷಕರೇ, ರಘು ಎಜುಕೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೇನೆ ಲೇಟೆಸ್ಟ್ ಅಪ್ಡೇಟ್ ಪಡೆಯಲು ಬೆಲ್ ಬಟನ್ ಒತ್ತಿ. ಆತ್ಮೀಯ ವೀಕ್ಷಕರೇ, ಭಾರತ ಸರ್ಕಾರವು ಕೊರೋನಾ ವೈರಸ್ ಟ್ರ್ಯಾಕಿಂಗ್ ಆಪ್ ಆರೋಗ್ಯ ಸೇತುವನ್ನು April 2 ಬಿಡುಗಡೆ ಮಾಡಿದೆ. ಈ ಅಪ್ಲಿಕೇಶನ್ ನಿಮ್ಮ ಸ್ಮಾರ್ಟ್ಫೋನ್ನ ಸ್ಥಳ ಮತ್ತು ಬ್ಲೂಟೂತ್ ಅನ್ನು ಬಳಸಿಕೊಂಡು ನೀವು COVID-19 ರೋಗಿಯ ಹತ್ತಿರದಲ್ಲಿದ್ದೀರಾ ಅಥವಾ COVID-19 ರೋಗಿಯೊಂದಿಗೆ ಸಂಪರ್ಕದಲ್ಲಿದ್ದೀರಾ ಎಂದು ಪರಿಶೀಲಿಸುತ್ತದೆ. ಆರೋಗ್ಯ ಸೇತು ಅಪ್ಲಿಕೇಶನ್ ಮೂಲಕ ದೇಶಾದ್ಯಂತ ತಿಳಿದಿರುವ COVID-19 ಪ್ರಕರಣಗಳ ಬಗ್ಗೆ ನಿಗಾ ಇರಿಸಲು ಸಹ ಬಳಸಲಾಗುತ್ತದೆ. ಭಾರತ ಸರ್ಕಾರ ಬಿಡುಗಡೆ ಮಾಡಿರುವ ಆರೋಗ್ಯ ಸೇತು ಆಪ್ನ ಕೆಲವು ತಿಳಿದುಕೊಳ್ಳಬೇಕಾದ ಪ್ರಮುಖ ವಿಷಯಗಳನ್ನ ಈ ವಿಡಿಯೋದಲ್ಲಿ ಸಾದರಪಡಿಸುತ್ತಿದ್ದೇನೆ. ಹಾಗಾಗಿ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿರಿ. ಹೌದು ಸ್ನೇಹಿತರೆ, ಭಾರತ ಸರ್ಕಾರವು COVID-19 ಟ್ರ್ಯಾಕರ್ ಆಪ್ ಅನ್ನ ಬಿಡುಗಡೆ ಮಾಡಿದ್ದು ಇದಕ್ಕೆ ಆರೋಗ್ಯ ಸೇತು ಎಂದು ಹೆಸರಿಟ್ಟಿದೆ. ಈ ಆರೋಗ್ಯ ಸೇತು ಆಪ್ ನ ಕೆಲವು ಪ್ರಮುಖ ವಿಷಯಗಳು ಈ ರೀತಿ ಇವೆ. ಈ ಆಪ್ ಪ್ರಸ್ತುತ ಆಂಡ್ರಾಯ್ಡ್ ಮತ್ತು ಆಪಲ್ ಸ್ಮಾರ್ಟ್ ಫೋನ್ ಗಳಲ್ಲಿ ಲಭ್ಯವಿದೆ ಮತ್ತು ಡೌನ್ಲೋಡ್ ಮಾಡಲು ಉಚಿತವಾಗಿ ಲಭ್ಯವಿದೆ. ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಬರುವ ರಾಷ್ಟ್ರೀಯ ಮಾಹಿತಿ ಕೇಂದ್ರವು ಈ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಿದೆ. ಈ ಆಪ್ ಅನ್ನು ಪ್ಲೇಸ್ಟೋರ್ ಮತ್ತು ಆಪ್ ಸ್ಟೋರ್ ನಿಂದ ಡೌನ್ಲೋಡ್ ಮಾಡಬಹುದು ಮತ್ತು ನಿಮ್ಮ ಫೋನ್ ಸಂಖ್ಯೆಯೊಂದಿಗೆ ನೀವು ನೋಂದಾಯಿಸಿಕೊಳ್ಳಬೇಕು. ನಿಮ್ಮ ಆರೋಗ್ಯದ ಅಂಕಿ ಅಂಶಗಳು ಮತ್ತು ಇತರ ರುಜುವಾತುಗಳನ್ನು ನಮೂದಿಸಲು ಅಪ್ಲಿಕೇಶನ್ ನಲ್ಲಿ ಒಂದು ಆಪ್ಷನ್ ಇದೆ. ಆ ಆಪ್ಷನ್ ನಲ್ಲಿ ನಿಮ್ಮ ಆರೋಗ್ಯದ ಮಾಹಿತಿಯನ್ನ ದಾಖಲಿಸಬೇಕು. ಆರೋಗ್ಯ ಸೇತು ದೇಶದಲ್ಲಿ ತಿಳಿದಿರುವ COVID-19 ಪ್ರಕರಣಗಳ ಸರ್ಕಾರಿ ಡಾಟಾಬೇಸ್ ಅನ್ನು ಬಳಸಿಕೊಳ್ಳುತ್ತದೆ. ಆರೋಗ್ಯ ಸೇತು ನೀವು ಎಲ್ಲಿದ್ದೀರಿ ಎಂದು ನಿರ್ಧರಿಸಲು ನಿಮ್ಮ ಫೋನ್ ಲೊಕೇಶನ್ ಅನ್ನು ಬಳಸಿಕೊಳ್ಳುತ್ತದೆ ಮತ್ತು ಬ್ಲೂಟೂತ್ ಸಂಪರ್ಕವು ನೀವು COVID-19 ನ ಪೀಡಿತ ವ್ಯಕ್ತಿಯ 6 ಅಡಿಗಳ ಒಳಗೆ ಇದ್ದೀರಾ ಎಂದು ಪರೀಕ್ಷಿಸಲು ಬಳಕೆಯಾಗುತ್ತದೆ. ನಿಮ್ಮ ಫೋನ್ ಲೊಕೇಶನ್ ಮತ್ತು ಬ್ಲೂಟೂತ್ ಈ ಎರಡನ್ನು ಆಧರಿಸಿ ನೀವು ಹೆಚ್ಚಿನ ಅಪಾಯದಲ್ಲಿದ್ದೀರಾ ಅಥವಾ ಇಲ್ಲವೇ ಎಂದು ಅಪ್ಲಿಕೇಶನ್ ನಿಮಗೆ ತಿಳಿಸುತ್ತದೆ. ಆರೋಗ್ಯ ಸೇತು ಅಪ್ಲಿಕೇಶನ್ ಕಾರ್ಯನಿರ್ವಹಿಸಲು ನೀವು ಅದಕ್ಕೆ ಲೊಕೇಶನ್ ಆಕ್ಸೆಸ್ ಪರ್ಮಿಷನ್ ನೀಡಬೇಕು ಮತ್ತು ಎಲ್ಲಾ ಸಮಯದಲ್ಲೂ ನಿಮ್ಮ ಬ್ಲೂಟೂತ್ ಅನ್ನು ಆನ್ ಆಗಿ ಇರಿಸಿಕೊಳ್ಳಬೇಕು. ನೀವು ಹೆಚ್ಚಿನ ಅಪಾಯದಲ್ಲಿದ್ದರೆ ಅಥವಾ ಹೆಚ್ಚಿನ ಅಪಾಯ ಪ್ರದೇಶದಲ್ಲಿದ್ದರೆ ಪರೀಕ್ಷೆಗೆ ಹೋಗಲು ಅಪ್ಲಿಕೇಶನ್ ನಿಮ್ಮನ್ನು ಕೇಳುತ್ತದೆ ಮತ್ತು ಹತ್ತಿರದ ಪರೀಕ್ಷಾ ಕೇಂದ್ರದಲ್ಲಿ ಅಪಾಯಿಂಟ್ಮೆಂಟ್ ಅನ್ನು ನಿಗದಿಪಡಿಸಲು ಟೋಲ್ ಫ್ರೀ ಸಂಖ್ಯೆ 1075 ಕರೆ ಮಾಡಲು ನಿಮ್ಮನ್ನು ವಿನಂತಿಸಿಕೊಳ್ಳುತ್ತದೆ. ವೈರಸ್ ಬರದಂತೆ ತಡೆಯಲು ಮೂಲಭೂತ ಮುನ್ನೆಚ್ಚರಿಕೆಗಳನ್ನು ಹೇಗೆ ತೆಗೆದುಕೊಳ್ಳಬೇಕು ಎಂಬುದರ ಕುರಿತು ಕೂಡ ಸಲಹೆಗಳನ್ನು ಆರೋಗ್ಯ ಸೇತು ಸೂಚಿಸುತ್ತದೆ. ನೀವು COVID-19 ಧನಾತ್ಮಕತೆಯನ್ನು ಪರೀಕ್ಷಿಸಿದರೆ, ಅಂದರೆ ಪಾಸಿಟಿವ್ ಬಂದರೆ, ಅಥವಾ ನೀವು COVID-19 ಧನಾತ್ಮಕ ರೋಗಿಯೊಂದಿಗೆ ಸಂಪರ್ಕಕ್ಕೆ ಬಂದರೆ ಅಪ್ಲಿಕೇಶನ್ ನಿಮ್ಮ ಡೇಟಾವನ್ನು ಸರ್ಕಾರದೊಂದಿಗೆ ಹಂಚಿಕೊಳ್ಳುತ್ತದೆ. ಅಪ್ಲಿಕೇಶನ್ ನ ಗೌಪ್ಯತೆ ನೀತಿಯು ಇತರ 3ನೇ ವ್ಯಕ್ತಿಯ ಅಪ್ಲಿಕೇಶನ್ ಗಳೊಂದಿಗೆ ಡೇಟಾವನ್ನು ಹಂಚಿಕೊಳ್ಳುವುದಿಲ್ಲ. ನಿಮ್ಮ ಡೇಟಾವನ್ನು ಸರ್ಕಾರದೊಂದಿಗೆ ಮಾತ್ರ ಹಂಚಿಕೊಳ್ಳಲಾಗಿದೆ. ನಿಮ್ಮ ಹೆಸರು ಅಥವಾ ಸಂಖ್ಯೆಯನ್ನು ಯಾವುದೇ ಸಮಯದಲ್ಲಿ ಸಾರ್ವಜನಿಕರಿಗೆ ಬಹಿರಂಗಪಡಿಸಲು ಅಪ್ಲಿಕೇಶನ್ ಅನುಮತಿಸುವುದಿಲ್ಲ. ಈ ಅಪ್ಲಿಕೇಶನ್ ನಲ್ಲಿ ಚಾಟ್ಬಾಟ್ ಮೂಲ ಪ್ರಶ್ನೆಗಳಿಗೆ ಉತ್ತರಿಸುತ್ತದೆ ಮತ್ತು ರೋಗದ ಲಕ್ಷಣಗಳನ್ನು ಪರೀಕ್ಷಿಸಲು ಸಹಾಯ ಮಾಡುತ್ತದೆ. ಇದು ನಿಮಗೆ ವಿವಿಧ ರಾಜ್ಯಗಳ ನಿರ್ದಿಷ್ಟ ಸಹಾಯವಾಣಿ ಸಂಖ್ಯೆಗಳನ್ನು ಸಹ ನೀಡುತ್ತದೆ. ಪ್ರಸ್ತುತ ಅಪ್ಲಿಕೇಶನ್ ಅನ್ನು 11 ಭಾಷೆಗಳಲ್ಲಿ ನಿಮಗೆ ಲಭ್ಯವಿದೆ. COVID-19 ವಿರುದ್ಧದ ಹೋರಾಟದಲ್ಲಿ ಭಾರತದ ಜನರನ್ನು ಒಗ್ಗೂಡಿಸಲು ಭಾರತ ಸರ್ಕಾರವು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸಿದ ಈ ಮೊಬೈಲ್ ಆಪ್ ಅನ್ನು ಬಿಡುಗಡೆ ಮಾಡಿದೆ. ಆರೋಗ್ಯ ಸೇತು ಎಂಬ ಆಪ್ ಪ್ರತಿಯೊಬ್ಬ ಭಾರತೀಯರ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕಾಗಿ ಡಿಜಿಟಲ್ ಇಂಡಿಯಾವನ್ನು ಸೇರುತ್ತದೆ. ಇದು ಕೊರೋನಾ ವೈರಸ್ ಸೋಂಕು ಹರಡುವ ಅಪಾಯವನ್ನು ಜನರು ನಿರ್ಣಯಿಸಲು ಅನುವು ಮಾಡಿಕೊಡುತ್ತದೆ. ಅತ್ಯಾಧುನಿಕ ಬ್ಲೂಟೂತ್ ತಂತ್ರಜ್ಞಾನ ಕ್ರಮಾವಳಿಗಳು ಮತ್ತು ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಂಡು ಇತರರೊಂದಿಗಿನ ಸಂವಹನದ ಆಧಾರದ ಮೇಲೆ ಇದು ಅಪಾಯವನ್ನು ಲೆಕ್ಕಾಚಾರ ಮಾಡುತ್ತದೆ. ಸುಲಭ ಮತ್ತು ಬಳಕೆದಾರ ಸ್ನೇಹಿ ಪ್ರಕ್ರಿಯೆ ಮೂಲಕ ಒಮ್ಮೆ ಸ್ಮಾರ್ಟ್ ಫೋನ್ ನಲ್ಲಿ ಸ್ಥಾಪಿಸಿದ ನಂತರ ಆ ಫೋನ್ ನ ಸಮೀಪದಲ್ಲಿ ಬರುವ ಆರೋಗ್ಯ ಸೇತು ಆಪ್ ಹಾಕಿಕೊಂಡಿರುವ ಇತರ ಸಾಧನಗಳನ್ನು ಅಪ್ಲಿಕೇಶನ್ ಪತ್ತೆ ಮಾಡುತ್ತದೆ. ಈ ಯಾವುದೇ ಸಂಪರ್ಕಗಳನ್ನು ಸಕಾರಾತ್ಮಕವಾಗಿ ಪರೀಕ್ಷಿಸಿದರೆ ಅತ್ಯಾಧುನಿಕ ನಿಯತಾಂಕಗಳ ಆಧಾರದ ಮೇಲೆ ಅಪ್ಲಿಕೇಶನ್ ಸೋಂಕಿನ ಅಪಾಯವನ್ನು ಲೆಕ್ಕ ಹಾಕಿ ನಿಮಗೆ ತಿಳಿಸುತ್ತದೆ. COVID-19 ಸೋಂಕಿನ ಹರಡುವಿಕೆಯ ಅಪಾಯವನ್ನು ನಿರ್ಣಯಿಸಲು ಮತ್ತು ಅಗತ್ಯವಿರುವಲ್ಲಿ ಪ್ರತ್ಯೇಕತೆಯನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯ ಸಮಯೋಚಿತ ಕ್ರಮಗಳನ್ನು ತೆಗೆದುಕೊಳ್ಳಲು ಸರ್ಕಾರಕ್ಕೆ ಈ ಆಪ್ ಸಹಾಯ ಮಾಡುತ್ತದೆ. ಈ ಅಪ್ಲಿಕೇಶನ್ ರಾಷ್ಟ್ರದ ಯುವ ಪ್ರತಿಭೆಗಳ ಒಗ್ಗೂಡಿ ಸಂಪನ್ಮೂಲಗಳು ಮತ್ತು ಜಾಗತಿಕ ಬಿಕ್ಕಟ್ಟಿಗೆ ಸ್ಪಂದಿಸುವ ಪ್ರಯತ್ನಗಳಿಗೆ ಒಂದು ವಿಶಿಷ್ಟ ಉದಾಹರಣೆಯಾಗಿದೆ. ಇದು ಏಕಕಾಲದಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳು ಡಿಜಿಟಲ್ ತಂತ್ರಜ್ಞಾನ ಮತ್ತು ಆರೋಗ್ಯ ಸೇವೆಗಳ ವಿತರಣೆ ಮತ್ತು ರಾಷ್ಟ್ರದ ರೋಗ ಮುಕ್ತ ಮತ್ತು ಆರೋಗ್ಯಕರ ಭವಿಷ್ಯವನ್ನು ಹೊಂದಿರುವ ಯುವ ಭಾರತದ ಸಾಮರ್ಥ್ಯದ ನಡುವಿನ ಸೇತುವೆಯಾಗಿದೆ. ಎಲ್ಲರೂ ಈ ಆಪ್ ಅನ್ನು ಬಳಸಿಕೊಂಡು ಕೊರೋನಾ ಸೋಂಕು ಹರಡುವಿಕೆಯನ್ನು ನಿಯಂತ್ರಣ ಮಾಡೋಣ, ಆರೋಗ್ಯಕರ ಭಾರತದ ನಿರ್ಮಾಣಕ್ಕೆ ಕೈ ಜೋಡಿಸೋಣ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ ಮಾತೆ. Thanks for watching this video. Please subscribe for more videos. If you like this video, click the like buttons and give your comments.